ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಮತ್ತೊಂದು ವಿಷಯದೊಂದಿಗೆ ಚರ್ಚೆಯನ್ನ ಮಾಡೋದಕ್ಕೆ ಅಂತ ಮತ್ತೆ ವಾಪಸ್ ಆಗಿದ್ದೀವಿ. ಎಂದಿನಂತೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಕೇಂದ್ರದಿಂದ ಇದೀಗ ಮಹತ್ವದ ಆದೇಶವೊಂದು ಬಂದಿದೆ. ಕೇಂದ್ರದಿಂದ ಅನ್ನೋದಕ್ಕಿಂತ ಪ್ರಧಾನಿ ಮೋದಿ ಅವರಿಂದ. ಏನಂತ, RSS ಇನ್ಮೇಲೆ ಸರ್ಕಾರಿ ಕೆಲಸಗಳಲ್ಲಿ ಹಸ್ತಕ್ಷೇಪ ಮಾಡಬಹುದು ಅಥವಾ ಸರ್ಕಾರಿ ಅಧಿಕಾರಿಗಳು RSS ಜೊತೆಗೆ ಜಂಟಿಯಾಗಿ ಕೆಲಸವನ್ನ ಮಾಡಬಹುದು ಅಂತ. ಇನ್ನು ಈ ತರಹದ ಕೆಲಸಕ್ಕೆ ಅಥವಾ ಈ ತರಹದ ಒಂದು ಆದೇಶಕ್ಕೆ ಹಿಂದೆ ಇಂದಿರಾ ಗಾಂಧಿ ಅವರು ತಡೆಯನ್ನ ಒಡ್ಡಿದ್ರು, ಅದನ್ನ ರದ್ದು ಮಾಡಿದ್ರು, ಈ ಒಂದು ಪರ್ಮಿಷನ್ ಅಂತ ಅನ್ಕೊಳ್ರಿ ಅಥವಾ ಈ ಒಂದು ಅಧಿಕಾರಕ್ಕೆ, ಈ ಒಂದು ಹಕ್ಕಿಗೆ. ಆದ್ರೆ ಈಗ ಪ್ರಧಾನಿ ಮೋದಿ ಅವರು ಮತ್ತೆ ವಾಪಸ್ ಮರಳಿ ಅದನ್ನ ಜಾರಿಗೊಳಿಸ್ತಾ ಇದ್ದಾರೆ. ಇದರಿಂದ ಏನ್ ಎಫೆಕ್ಟ್ ಆಗುತ್ತೆ ಕೇಳೋಣ ನಮ್ಮ ಸರ್ ಇದ್ ಏನ್ ಹೇಳ್ತಾರೆ ಸರ್. ಈ ರೀತಿ ಒಂದು ಆದೇಶ ಹೊರಡಿಸೋದ್ರಿಂದ ಅಥವಾ ಈ ತರಹದ ಒಂದು ಶಕ್ತಿ ತುಂಬೋದ್ರಿಂದ RSS ಗೆ ಏನ್ ಪರಿಣಾಮ ಬೀರುತ್ತೆ ಅಂತ? ಮಧ್ಯದಲ್ಲಿ ಇಲ್ಲಿ ನಾವು ಈ ವಿಷಯವನ್ನು ಯಾಕೆ ಮಾಡಿದ್ರು, RSS ಚಟುವಟಿಕೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗಬಹುದು. ಈ ಒಂದು RSS ಅನ್ನುವಂಥದ್ದು ಈಗ ಎಲ್ಲರೂ ಗೊತ್ತಿತ್ತು, ಸ್ವಯಂ ಸೇವಕ ಸಂಘಪ್ಪ ರಾಷ್ಟ್ರೀಯರು, ಮತ್ತು ಅವ್ರು ಸ್ವತಃ ಹೇಳುವಂಗೆ ಏನೊಂದು ದೇಶಭಕ್ತಿಯ ಒಂದು ಸಂಘಟನೆ, ಸಾಂಸ್ಕೃತಿಕ ಸಂಘಟನೆ, ಇದು ರಾಜಕೀಯ ಮಾಡಲ್ಲ ಅನ್ನುವಂಗೆ ಕೊಡ್ತಾ ಇರ್ತಾರೆ. ಅದು ನಿರಂತರವಾಗಿ ಅದರ ಮತ್ತು ನಾವು ಸಾಂಸ್ಕೃತಿಕವಾಗಿ ನಾವು ನಮ್ಮ ದೇಶವನ್ನು ಉಳಿಸ್ಕೊಳ್ಬೇಕಾಗ್ಯದ, ಹಿಂದುತ್ವವನ್ನು ಉಳಿಸ್ಕೊಳ್ಬೇಕಾಗ್ಯದ, ಆ ನೆಲೆಯಲ್ಲಿ ನಾವು ಒಂದು ಈ ಮೂಮೆಂಟ್ ಮಾಡ್ತಾ ಬಂದಿದ್ದೀವಿ ಮೊದಲಿಂದ ಅಂತ ಅವರೊಂದು ಲಿಮಿಟೇಷನ್ ಹಾಕ್ಕೊಂಡು ನಾವು ಹೇಳ್ತಿರ್ತಾರೆ. ಬಟ್ ಹತ್ತೊಂಬತ್ತು 1966 ಇಂದಿರಾ ಗಾಂಧಿ ಅವರು ಅದರ ಮೇಲೆ ಬ್ಯಾನ್ ಇದೆ. ಆದರೆ ಚಟುವಟಿಕೆಗಳಲ್ಲಿ RSS ಚಟುವಟಿಕೆಗಳಲ್ಲಿ ಅಧಿಕಾರಿಗಳು ಭಾಗವಹಿಸ್ಕೊಡುದು ಅನ್ನುವಂಥದ್ದು. ಇದು ಯಾಕೆ ಹಂಗೆ ಮಾಡಿದ್ರಪ್ಪ ಅಂದರೆ, ಇದು ಅತಿಯಾದಂಥ ಒಂದು ಧಾರ್ಮಿಕ ನೆಲೆಗಟ್ಟಿನಲ್ಲೇ ಸನಾತನ ಅಥವಾ ಮತ್ತೆನೋ ಹೇಳ್ತಾ ಜನರಲ್ಲೇ ಅಥವಾ ಅಧಿಕಾರಿಗಳು, ಅಧಿಕಾರಿ ಏನಪ್ಪ ಅಂತಂದ್ರೆ ಜನ ಮತ್ತು ಸರ್ಕಾರದ ಮಧ್ಯದ ಕೊಂಡೆ ಅವರು. ಅವ್ರದ್ದಂಥವ್ರದ್ರಲ್ಲಿ ಭಾಗಿಯಾದ್ರಪ್ಪ ಅಂದರೆ ಅವ್ರ ಮನಸ್ಸುಗಳು RSS ವಿಚಾರಧಾರೆಗೆ ಬಂದಾಗೆ ಕೆಲವೊಮ್ಮೆ ಆಡಳಿತದಲ್ಲೇ ತಪ್ಪು ನಿರ್ಧಾರಗಳಾಗುವ ಸಾಧ್ಯತೆಗಳಾಗ್ತಾವೆ. ಅದು ಕೆಲವೊಂದು ಧರ್ಮಗಳನ್ನು ಮಾತ್ರ ಪ್ಲೀಸ್ ಮಾಡ್ಕೊಳ್ಳೋ ಸಂದರ್ಭ ಬೆಳೀತದೆ. ಆದಷ್ಟು ಅದರಿಂದಾಗಿ ಏನಪ್ಪ ಅಂದ್ರೆ ತಪ್ಪು ನಿರ್ಧಾರ ಆಗುವ ಜೊತೆಗೆ ಕೆಲವೊಬ್ರಿಗೆ ಎಣ್ಣೆ ಆಗುವ ಸಾಧ್ಯತೆಗಳು ಇದ್ದಾವೆ ಬೇರೆ ಬೇರೆ ಧರ್ಮದವ್ರಿಗೆ. ಅದಕ್ಕಾಗಿ ಅವ್ರದ್ದೆಲ್ಲ ಭಾಗಿಯಾಗಿ ಕೊಡೋದು ಅಂತೇಳಿ ಮೂಲತಃ ಗಾಂಧೀಜಿಯವರ ಕೊಲೆಯ ನಂತರದಲ್ಲಿ ಅದಕ್ಕೆ ಬ್ಯಾನ್ ಆಗಿದ್ದು, ನಂತರದಲ್ಲೇ ಇದು ರಾಷ್ಟ್ರದ ಒಂದು ಸಂಕೇತ, ಒಂದು ಏನಪ್ಪ ರಾಷ್ಟ್ರದ ಒಂದು ಸನಾತನೀಯತೆ, ಹಿಂದುತ್ವ ಸಂಕೇತ ಅಂತ ಏನೇನೋ ಹಾಗೆ ನಂತರದಲ್ಲದು ಬ್ಯಾನ್ ತೆಗೆದುಹಾಕಿ ಮಾಡಿ ಇಲ್ಲಪ್ಪ ಇವ್ರು ಸಂಸ್ಕೃತಿ ಸಂಘಟನೆ ಇದ್ದಿದ್ದು ಏನೋ ಮಾಡ್ಕೊಂಡ್ರು. ಅದು ದೊಡ್ಡ ಇತಿಹಾಸ ಅದ ಥರದ್ದೆಲ್ಲ. ಅದು ನಂತರದ ಏನಾಯ್ತಪ್ಪ ಅಂದ್ರೆ ಒಂದಿಷ್ಟು ರಿಲ್ಯಾಕ್ಸೇಷನ್ ಸಿಕ್ಕಾಗ ಅಧಿಕಾರಿಗಳು ಕೆಲವೊಂದಿಷ್ಟು ಭಾಗವಹಿಸುವಂಥದ್ದು ಮತ್ತೇನು ಹಾಕ್ತಾ ಬಂದು ಅಂತ ಕಾಣ್ತದ ಆ ಸಂದರ್ಭದಲ್ಲಿ 1966 ಅದಕ್ಕೆ ಮತ್ತೊಮ್ಮೆ ಬ್ಯಾನ್ ಹಾಕಿ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಬೇಕಿರುತ್ತೆ. ಆದ್ರೆ ಈಗ ಮೋದಿ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಇಲ್ಲ ನೀವು ಚಟುವಟಿಕೆ ಭಾಗವೇ ಆಗ್ಬಹುದು, ಅದೇನು ತಪ್ಪಲ್ಲ ಅಂತೇಳಿ ಆವತ್ತ ಒಂದು ತೆಗೆದುಕೊಂಡಂತ ಪ್ರಧಾನಿ ಇಂದಿರಾ ಗಾಂಧಿ ಅವರ ನಿರ್ಧಾರವನ್ನ ಇವರು ಅದನ್ನು ತಳ್ಳಿ. ಆ ಹೊತ್ತಲ್ಲಿ ಕೇವಲ RSS ಮಾತ್ರವಲ್ಲದೆ ಬೇರೆ ಯಾವುದೇ ಸಂಘ ಸಂಸ್ಥೆಗಳ ಜೊತೆಗೂ ಕೂಡ ಈ ಸರ್ಕಾರಿ ಅಧಿಕಾರಿಗಳು ಕೈ ಜೋಡಿಸೋ ಹಾಗಿಲ್ಲ ಅಥವಾ ಅವರೊಟ್ಟಿಗೆ ಬೆರೆಯೋ ಹಾಗಿಲ್ಲ ಅನ್ನುವಂತ ಒಂದು ಆದೇಶ ಇತ್ತು ಸರ್. ಇವಾಗ್ಲೂ ಕೂಡ ಅದು ಎಷ್ಟೋ ರಾಜ್ಯಗಳಲ್ಲಿ ಪಾಲನೆ ಆಗ್ತಾ ಇತ್ತು. ಈ ಫಾರ್ ಎಕ್ಸಾಂಪಲ್ ಒಂದು ಹಿಂದೂ ಸಂಘಟನೆನೇ ಆಗಿರ್ಬಹುದು, ಮುಸ್ಲಿಂ ಸಂಘಟನೆನೇ ಆಗಿರ್ಬಹುದು, ಅದು ಯಾವುದೇ ಇದ್ರು ಕೂಡ ಯಾವ್ದ್ರಲ್ಲಿಯೂ ಸರ್ಕಾರಿ ಅಧಿಕಾರಿಗಳು ಭಾಗಿ ಆಗೋ ಹಾಗಿಲ್ಲ ಅಂತಾನೆ ಇತ್ತು. ಆಲ್ ಆಫ್ ಅ ಸಡನ್ RSS ಜೊತೆಗೆ ಇವರು ಕೈ ಜೋಡಿಸಬಹುದು ಅನ್ನೋ ಹಾಗಿದ್ರೆ ನಾಳೆ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಕೆಲವು ದುಷ್ಟ ಸಂಘಟನೆಗಳು ತುಂಬಾ ಸ್ಟ್ರಾಂಗ್ ಇದಾವೆ ಭಾರತದಲ್ಲಿ. ಸೊ ಅವರು ಕೂಡ ಮುಂದೆ ಬರ್ತಾರೆ, ನಮಗೂ ಕೂಡ ಹಕ್ಕು ಕೊಡಿ ಹಾಕಿದ್ರೆ ನಮ್ಗೂ ನಮ್ ಜೊತೆಗೂ ಅವ್ರನ್ನ ಸೇರಿಸಿ.